ಎಲ್ಲರಿಗೂ ನಮಸ್ಕಾರ. ಈ ಬೆಳಕಿನ ಹಬ್ಬ ದೀಪಾವಳಿ ಸಮಸ್ತ ಜನತೆಗೆ ನೆಮ್ಮದಿ ಮತ್ತು ಒಳ್ಳೆಯ ಜೀವನವನ್ನು ಕೊಡಲಿ. ಏನು ನಾವೆಲ್ಲ 2 ವರ್ಷದಿಂದ ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಇಡೀ ದೇಶದ ಜನ ಇವತ್ತು ನೆಲೆಗಿದ್ದೇವೆ. ಅಂಥ ಸಂದರ್ಭದಲ್ಲಿ ಮುಂದಿನ ವರ್ಷ ಈ ದೀಪಾವಳಿ ಏನು 2 ವರ್ಷ ನಾವು ಕೊರೋನಾದಿಂದ ಭಾಳಷ್ಟು ಇಡೀ ದೇಶ ತೊಂದರೆಯಲ್ಲಿ ಬಂದಿದೆ. ಅನೇಕ ನಮ್ಮ ಹತ್ತಿರದವ್ರನ್ನ ಕಳ್ಕೊಂಡಿದ್ದೇವೆ. ಅಂಥ ಒಂದು ಪರಿಸ್ಥಿತಿ ಮರುಕಳಿಸದಂತೆ ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ಹೊಸ ವರ್ಷ ಸಮಸ್ತ ನಾಡಿನ ಜನತೆಗೆ ಒಳ್ಳೆಯ ಮಳೆ ಮತ್ತು ನೆಮ್ಮದಿ ಬದುಕನ್ನು ಬದುಕತಕ್ಕಂಥ ಒಂದು ಸಂದರ್ಭ ಒದಗಿ ಬರಲಿ ಅಂತೇಳಿ ಸಮಸ್ತ ನಾಡಿನ ಜನತೆಗೆ ದೀಪಾವಳಿಯ ಶುಭಾಶಯಗಳು. ಎಲ್ಲರಿಗೂ ನಮಸ್ಕಾರ. ದೀಪಾವಳಿ ಹಬ್ಬದ ಶುಭಾಶಯಗಳು ಸಮಸ್ತ ನಾಡಿನ ಜನತೆ. ಸನ್ಮಾನ್ಯ ಶ್ರೀ ಜಿ ಎಸ್ ಪಾಟೀಲ್ ಸಾಹೇಬರಿಗೂ ಶುಭಾಶಯಗಳನ್ನು ತಿಳಿಸುತ್ತ ಈ ಎಲ್ಲ ನಾಡಿನ ಜನತೆಗೆ ಸುಖ ಸಮೃದ್ಧಿ, ಈ ಬೆಳಗಿನ ಹಬ್ಬ ಎಲ್ಲರ ಬಾಳಿನಲ್ಲೂ ಬೆಳಕನ್ನು ತರಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸಿ ದೀಪಾವಳಿಯ ಶುಭಾಶಯಗಳನ್ನು ನಾನು ಹೇಳ್ತೇನೆ. ನಾಡಿನ ಸಮಸ್ತ ಜನತೆಗೆ ವಿಘ್ನೇಶ್ವರ ವಿದ್ಯಾವರ್ಧಕ ಸಂಘದ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ಪರವಾಗಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯ. ಬೆಳಕಿನ ಹಬ್ಬ ದೀಪಾವಳಿ ನಾಡಿನ ಸಮಸ್ತ ಜನತೆಗೆ ಬೆಳಕು ಚೆಲ್ಲಿ ಆರೋಗ್ಯ ಹಾಗೂ ಮಳೆ ಬೆಳೆ ಚೆನ್ನಾಗಿ ಆಗಲಿ ಅಂತ ಲಕ್ಷ್ಮಿಯಲ್ಲಿ ಬೇಡಿಕೊಂಡು ಇನ್ನೊಂದು ಸಾರಿ ಎಲ್ರಿಗೂ ಹಾರ್ದಿಕ ದೀಪಾವಳಿ ಹಬ್ಬದ ಶುಭಾಶಯ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾಡಿನ ಜನತೆಗೆ ಈ ದೀಪಾವಳಿ ಹಬ್ಬ ಸುಖ ಶಾಂತಿ ಸಮೃದ್ಧಿ ನೀಡಲಿ ಅಂತಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. 12ನೇ ಶತಮಾನದ ಅನುಭವ ಮಂಟಪದ 2ನೇ ಶೂನ್ಯ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಅವಿರಳ ಜ್ಞಾನಿ ಶತಸ್ಥಳ ಚಕ್ರವರ್ತಿ ಚನ್ನಬಸವಣ್ಣವರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೋರ್ತಾ ಇದ್ದಾರೆ. ನಾಡಿನ ಸಮಸ್ತ ಜನರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಈ ದೀಪಾವಳಿ ಹಬ್ಬವು ತಮ್ಮ ಜೀವನದ ಕತ್ತಲೆಯನ್ನು ದೂರ ಮಾಡಿ ಎಲ್ಲರಿಗೆ ನೆಮ್ಮದಿ ಮತ್ತು ಸುಖವನ್ನು ನೀಡಲೆಂದು ಹಾರೈಸುತ್ತೇನೆ. ಧನ್ಯವಾದಗಳು. ನಮಸ್ಕಾರ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೆಳಕಿನ ಹಬ್ಬ ದೀಪಾವಳಿ ನಿಮ್ಮ ಮನೆ ಮನೆಗಳನ್ನು ಬೆಳಗಲಿ ಎಂದು ಹಾರೈಸ್ತೇನೆ. ನಮ್ಮ ನೆಚ್ಚಿನ ನಾಯಕರಾದ ಜಿ ಎಸ್ ಪಾಟೀಲ್ ಸಾಹೇಬರು, ಪೂನಾಬಾಯಿ ನೇಮಪ್ಪ ರಾಠೋಡ್, ವೀರೇಶ್ ನೇಮಪ್ಪ ರಾಠೋಡ್, ಚನ್ನವ್ವ ಯಂಕಪ್ಪ ಅಜ್ಮೇರ್, ಗ್ರಾಮದ ಎಲ್ಲ ಗುರು ಹಿರಿಯರು, ಯುವಕ ಮಿತ್ರರು ಮತ್ತು ಮಹಿಳೆಯರು, ಇವರೆಲ್ಲರೂ ನನ್ನ ಗ್ರಾಮದ ಜನತೆಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ನನ್ನ ಗ್ರಾಮದ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗಜೇಂದ್ರಗಡ ತಾಲೂಕಿನ ಸಾರ್ವಜನಿಕರಿಗೆ ತಾಲೂಕು ಆಡಳಿತದ ವತಿಯಿಂದ ಈ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಈ ದೀಪಾವಳಿ ಎಲ್ಲರ ಬಾಳಿನಲ್ಲಿ ಬೆಳಕು ನೀಡಲಿ. ಅದೇ ರೀತಿ ಕೋವಿಡ್ ಅಲ್ಲಿ ಸರ್ಕಾರದ ಮಾರ್ಗಸೂಚಿ ಅನ್ವಯ ಆ ಒಂದು ಕೋವಿಡ್ ನಿಯಮಗಳ ಒಳಗೇ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಿದಂತ ನಾನು ತಾಲೂಕು ಆಡಳಿತದಿಂದ ಸರ್ವರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸುಖ ಶಾಂತಿ ನೆಮ್ಮದಿ ದೇವರು ಎಲ್ಲರಲ್ಲಿ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಈಗ ನಮ್ಮ ದೀಪಾವಳಿ ಹಬ್ಬ ಬರ್ತಾ ಇದೆ. ಈ ಹಬ್ಬಕ್ಕೆ ಎಲ್ಲರ ಜನರಿಗೆ ನಮ್ಮ ವತಿಯಿಂದ ಎಲ್ಲರಿಗೂ ಶುಭಾಶಯಗಳು, ಹಾರ್ದಿಕ ಶುಭಾಶಯಗಳು. ಎಲ್ಲ ದೀಪಗಳು ನಾವು ಹಚ್ಚಬೇಕಾಗಿತ್ತು. ನಮ್ಮ ಮನೆಯಲ್ಲಿ ಎಷ್ಟೋ ಮನೆಗಳಲ್ಲಿ ಎಲ್ಲ ದೀಪಗಳು ಆರಿ ಹೋದವು. ನಿಮಗೆ ಗೊತ್ತಿರಬೇಕು ಇದು ಕೊರೋನಾದಿಂದ ಅಂತ. ಈಗ ಕೊರೋನಾ ಹೋಗಿದೆ ಅಂತ ನೀವೆಲ್ಲ ಅಂದ್ಕೊಂಡಿರಬೇಕು. ಇನ್ನೂ ಅಲ್ಲಲ್ಲಿ ಅಲ್ಲಲ್ಲಿ ಬಹಳ ಇದೆ, ನಮ್ಗೆ ಗದಗ ಡಿಸ್ಟಿಕ್ಕಲ್ಲಿ ಮಾತ್ರ ಇಲ್ಲ. ಆದರೂ ಎಲ್ಲರೂ ನಾವು ಮುಂಜಾಗ್ರತವಾಗಿ ಎಲ್ಲರೂ ಮಾಸ್ಕನ್ನು ಧರಿಸ್ಬೇಕು. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳೊಂದಿಗೆ ನಮ್ಮ ನಮಸ್ಕಾರಗಳನ್ನು ತಿಳಿಸ್ತೇವೆ. ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪಾವಳಿ ಅನ್ನೋದು ಎಲ್ಲರಿಗೂ ಒಂದು ಹೊಸ ಆಶಾದಾಯಕವಾದಂಥ ವ್ಯವಸ್ಥೆಯನ್ನು ತಂದುಕೊಡೋವಂಥದ್ದು, ಅಂದರೆ ರೈತಾಪಿ ವರ್ಗಕ್ಕೆ ಒಂದು ಹೊಸ ಚೈತನ್ಯವನ್ನು ಕೊಡೋಂಥ ವ್ಯವಸ್ಥೆ ಇದು. ಹಾಗಾಗಿ ಈ ನಾಡಿನಲ್ಲೆಲ್ಲ ದುಡಿಯುವಂಥ ಜನ ಈ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೊಡಲಿಕ್ಕೆ ಬಯಸ್ತೀನಿ. ನಾಡಿನ ಸಮಸ್ತ ಜನತೆಗೆ
ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ದೀಪಾವಳಿ ತಮ್ಮೆಲ್ಲರ ಬದುಕಿನಲ್ಲಿ ಸಿಹಿಗಳನ್ನು ಕೊಡಲಿ, ಅಷ್ಟೇ ಲಕ್ಷ್ಮಿ ಕೂಡ ನಿಮ್ಮ ಒಲಿಯಲಿ, ಆರೋಗ್ಯ ಕೂಡ ನಿಮ್ಮನ್ನು ವೃದ್ಧಿಯಾಗಲಿ. ಈ ರೀತಿ ದೀಪಾವಳಿ ಶುಭಾಶಯ ತಮ್ಮೆಲ್ಲರಿಗೂ ಹೇಳುತ್ತೇನೆ. ಜೊತೆಗೆ ಸನ್ಮಾನ್ಯ ಶ್ರೀ ಜಿ ಎಸ್ ಪಾಟೀಲ್ ಅವರ ಜೊತೆಗೆ ಅವರಿಗೆ ಮುಂದಿನ ದಿನಮಾನಗಳಲ್ಲಿ ಶಾಸಕ ಸ್ಥಾನ ಮತ್ತು ಅವರ ಅಭಿವೃದ್ಧಿಯನ್ನು ನಾವೆಲ್ಲ ಬಯಸೋಣ. ಈ ದಿನದಲ್ಲಿ ಸನ್ಮಾನ್ಯ ಶ್ರೀ ಜಿ ಎಸ್ ಪಾಟೀಲ್ ಸಾಹೇಬರಿಗೂ ಕೂಡ ಹಾರ್ದಿಕ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತೇನೆ. ಸರ್ವರ ಬಾಳಲ್ಲಿ ದೀಪಾವಳಿ ಬೆಳಕನ್ನು ಚೆಲ್ಲಲಿ, ಸಮೃದ್ಧಿಯ ಜೀವನ ನಡೆಸಲಿ, ಎಲ್ಲರೂ ಉತ್ತಮ ರೀತಿಯಿಂದ ಒಳ್ಳೆಯ ರೀತಿಯಿಂದ ಬಾಳನ್ನು ಸಾಗುತ್ತಲಿ ಎಂದು ದೇವರಲ್ಲಿ ಬೇಡಿಕೊಳ್ಳು. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ. ನಾಡಿನ ಸಮಸ್ತ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಕೊರೋನಾದಿಂದ ಸಂಕಷ್ಟಕ್ಕೀಡಾದ ಜನತೆಗೆ ಮತ್ತು ಸಮಸ್ತ ನಾಡಿನ ಜನತೆಯ ಕಷ್ಟ ಕಾರ್ಯಗಳನ್ನು ದೂರಾಗಲಿ, ತಾವು ಕಂಡಂಥ ಕನಸುಗಳು ನೆರವೇರಲೆಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ದೀಪಾವಳಿಯು ಎಲ್ಲರಿಗೂ ಒಂದು ದೀಪದ ಹಬ್ಬವಾಗಿ ನಿರ್ಮಿಸುತ್ತೆ. ಎಲ್ಲರಿಗೂ ದೀಪಾವಳಿಯ ಒಂದು ಹಾರ್ದಿಕ ಶುಭಾಶಯಗಳು. ಈ ಒಂದು ದೀಪಾವಳಿಯ ದಿನದಂದು ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಹಾಗೂ ಒಳ್ಳೆಯ ಒಂದು ಸರಿ ಸಂಪತ್ತು ನೀಡಲೆಂದು ಭಾವಿಸುತ್ತೇನೆ. ಹಾಗೂ ಎಲ್ಲ ಒಂದು ತಮ್ಮ ಒಂದು ಒಳ್ಳೆಯ ಒಂದು ಜೀವನವನ್ನೈತಿ ಸುಖಮಯವಾಗಿ ಸಾಗಲಿಟ್ಟುಕೊಂಡು ದೀಪಗಳ ಒಂದು ಹಬ್ಬವನ್ನೈತಿ ಎಲ್ಲರಿಗೂ ಅಲಂಕಾರವಾಗಿ ತಮ್ಮ ಜೀವನವು ಎಲ್ಲ ಒಂದು ಉತ್ತಮ ರೀತಿಯಾಗಿ ತಮ್ಮ ಸಮೃದ್ಧಿಯ ಒಂದು ಜೀವನವನ್ನು ಸಾಗಲಂತೆ ನಾನು ಹಾರೈಸಿ ಈ ದೀಪಾವಳಿಯ ಶುಭಾಶಯವನ್ನು ನಮ್ಮೆಲ್ಲರಿಗೂ ಸ್ವಾಗತದಿಂದ ಕೋರುತ್ತೇನೆ. ನಾಡಿನ ಜನತೆಗೆ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ಜಿ ಎಸ್ ಪಾಟೀಲ್ ಸಾಹೇಬರಿಗೆ, ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಹಾಗೂ ನಮ್ಮ ನಾಡಿನ ಜನತೆಗೆ ದೀಪಾವಳಿಯ ಶುಭಾಶಯಗಳು. ನಮ್ಮ ನಾಡಿನ ಜನರಿಗೆ ಸುಖ ಶಾಂತಿ ನೆಮ್ಮದಿಗೋಸ್ಕರ ದೀಪಾವಳಿಯ ಶುಭಾಶಯಗಳನ್ನು ಕೋರುತ್ತಾ ನಾನು ಅಭಿನಂದಿಸ್ತೇನೆ. ನನ್ನ 21-22 ಸಾಲಿನ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ COVID-19 ನಾವು ಈಗಾಗಿ ಸಮೀಪ ಆಗಿ 2-3 ತಿಂಗಳಿಂದ ಹೊರಗಡೆ ಬಂದಿದ್ದೇವೆ. ಈ ಒಂದು ಹಬ್ಬ ನಮ್ಮೆಲ್ಲರ ಬಾಳಿಗೆ ಬೆಳಕಾಗಿ ಬರಲಿ ಅಂತ ನಾಡಿನ ಸಮಸ್ತ ಜನತೆಗೆ ನಮ್ಮ HPS No. 3 ಶಾಲೆಯ ಪರವಾಗಿ ಪ್ರಧಾನ ಗುರು ಮಾತೆಯರಾಗಿ ತಮ್ಮೆಲ್ಲರಿಗೂ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾಡಿನ ಸರ್ವರಿಗೂ ಜ್ಞಾನದ ಬೆಳಕು ಮನಸ್ಸನ್ನು ಬೆಳಗಲಿ, ಅಣತೆಯ ಬೆಳಕು ಮನೆಯನ್ನು ಬೆಳಗಲಿ ಎನ್ನುತ್ತಾ ತಮಗೂ ಹಾಗೂ ತಮ್ಮ ಕುಟುಂಬದ ಪರಿವಾರಕ್ಕೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯವನ್ನು ತಿಳಿಸುತ್ತೇನೆ. ನಾಡಿನ ಸಮಸ್ತ ಜನತೆಗೂ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ದೀಪಾವಳಿ ಹಬ್ಬವು ತಮ್ಮೆಲ್ಲರ ಬಾಳಿನಲ್ಲಿ ಸುಖ ಸಂತೋಷ ಸಮೃದ್ಧಿ ತರಲೆಂದು ಆ ಭಗವಂತನಲ್ಲಿ ಹಾರೈಸುತ್ತೇನೆ. ಮತ್ತೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಮಸ್ತ ನಾಡಿನ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಶುಭಾಶಯಗಳು. ಈ ದೀಪಾವಳಿ ಎಲ್ಲ ನಾಡಿನ ಜನತೆಗೂ ಸುಖ ಸಮೃದ್ಧಿಯ ಕೊಡಲೆಂದು ಆ ಭಗವಂತನಲ್ಲಿ ಹಾರೈಸುತ್ತೇನೆ. ದೀಪಾವಳಿ ಹಬ್ಬದ ಶುಭಾಶಯ ಕೋರುವ ಮುಂಚಿತವಾಗಿ ಖುದ್ದ ಬಸವ ಅಂಬೇಡ್ಕರ್ ಅವರ ಚಿಂತನೆ ಒಳಗಾಗಿರ್ತಕ್ಕಂಥ ಎಲ್ಲ ನನ್ನ ನಾಡಿನ ಜನತೆಗೆ ಬಸವಾದಿ ಶರಣದ ಸಮತರಲ್ಲಿ ಪನಿಟಿಯು ಒಡೆಯಿತು, ತೈಲವು ಚೆಲ್ಲಿತು, ಜ್ಯೋತಿಯು ನಂದಿತು, ಪ್ರಭುದೇವರ ಮನಸ್ಸು ನೊಂದಿತಯ್ಯ ಅನ್ನುವ ಹಾಗೆ ಈ ಬೆಳಕಿನ ಹಬ್ಬದ ಶುಭಾಶಯ ಕೋರುವ ಮುಂಚೆ ಈ 12ನೇ ಶತಮಾನದ ಎಲ್ಲ ಶರಣ ಪರಂಪರೆಯ ಬಂಧುಗಳಿಗೆ ಈ ನಾಡಿನ ಕನ್ನಡ ಎಲ್ಲ ಶರಣ ಬಂಧುಗಳಿಗೆ ಬೆಳಕಿನ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತೇನೆ. ಸಮಸ್ತ ನಾಡಿನ ಜನರಿಗೆ ಬರ್ತಕ್ಕಂಥ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೀಪಾವಳಿಯು ಎಲ್ಲರ ಜೀವನದಲ್ಲಿ ಸುಖ ಸಮೃದ್ಧಿಯನ್ನು ತರುವುದರ ಮುಖಾಂತರ ಆ ಭಗವಂತ ಆಯುರ ಆರೋಗ್ಯ ಆಶೀರ್ವಾದ ಮಾಡೋದರ ಮುಖಾಂತರ ಮತ್ತೊಮ್ಮೆ ನಾಡಿನ ಸಮಸ್ತ ಎಲ್ಲ ನಾಗರಿಕರಿಗೆ ಸಾರ್ವಜನಿಕರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು.
ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸುಖ ಶಾಂತಿ ನೆಮ್ಮದಿ ದೇವರು ನಿಮಗೆ ಕರುಣಿಸಲಿ. ಮತ್ತೊಮ್ಮೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ನಾಡಿನ ಸಮಸ್ತ ಜನರಿಗೆ ನಾವು ದೀಪಾವಳಿ ಶುಭಾಶಯ ಕೋರ್ತಾ ಈ ಶೋಕ ಕೊರೋನಾ ಶೋಕವನ್ನು ಎಲ್ಲ ತೊರೆದಲಿ, ನಮ್ಮ ದೇಶಕ್ಕೆ ಒಳ್ಳೇದಾಗಲಿ, ನಮ್ಮ ದೇಶದ ನಾಡಿನಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಇವತ್ತು ನಾವು ಈ ಮಾಧ್ಯಮ ಮುಖಾಂತರ ಎಲ್ಲರಿಗೂ ನಾವು ಶುಭ ಕೋರ್ತಾ ಈ ದೀಪಾವಳಿ ಎಲ್ಲ ಒಳ್ಳೇದು ಮಾಡಲಿ ಅಂತೇಳಿ ನನ್ನ ಸಮಸ್ತ ಈ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸುಖ ಶಾಂತಿ ನೆಮ್ಮದಿ ಸಿಗಲೆಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಮತ್ತು ಅದೇ ರೀತಿಯಾಗಿ ನಮ್ಮ ಮಾಜಿ ಸಂಸದರಾದಂಥ ಆರ್ ಎಸ್ ಪಾಟೀಲ್ ಸಾಹೇಬರು, ಮತ್ತು ಮಾಜಿ ಶಾಸಕರಾದಂಥ ಜಿ ಎಸ್ ಪಾಟೀಲ್ ಸಾಹೇಬರು, ಮತ್ತು ಭೀಷ್ಮ ಪಾಟೀಲ್ ಸಾಹೇಬರು, ಮತ್ತು ನಮ್ಮ ಧರ್ಮಣ ತಾಲೂಕಿನ ಹಿರಿಯ ಮುಖಂಡರು, ಮತ್ತು ಯುವಕರು, ಮತ್ತು ಮಹಿಳೆಯರು ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಾಡಿನ ಜನತೆಗೆ ಹಾಗೂ ಸ್ಪೆಷಲಿ ನಮ್ಮ ಗಜೇಂದ್ರಗಢದ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ, ಎಲ್ಲರಿಗೂ ದೇವರು ಖುಷಿಯನ್ನು ಕೊಡಲಿ. ನನ್ನೊಂದು ಈ ಒಂದು ನನ್ನೊಂದು ಸಂದೇಶ ಏನಪ್ಪ ಅಂದರೆ, ಜನಗಳು ತೀರಾ ಮುಂದಿನ ಯೋಚನೆ ಮಾಡ್ತೀರ, ಹಿಂದೆ ಆಗಿದ ಯೋಚನೆ ಮಾಡ್ತೀರ, ಇವತ್ತಿಗೆ ಈ ಕ್ಷಣ ಖುಷಿಯಾಗಿ ಎಂಜಾಯ್ ಮಾಡಲಿ ಅಂತ ಬಯಸ್ತೀನಿ. ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯ. ಸಮಸ್ತ ನಾಡಿನ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿಯ ಆರ್ಥಿಕ ಶುಭಾಶಯಗಳು. ಅದರ ಜೊತೆ ಜೊತೆಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ನಾಯಕರು, ತಾಲೂಕಿನ ಹಿಂದಿನ ಜನಪ್ರಿಯ ಶಾಸಕರಾದ ಜಿ ಎಸ್ ಪಾಟೀಲ್ ಸಾಹೇಬರಿಗೆ ಹಾಗೂ ಮಿಥುನ್ ಪಾಟೀಲ್ ಸಾಹೇಬರಿಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯ. ನಾಡಿನ ಸಮಸ್ತ ಜನರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಈ ದೀಪಾವಳಿ ಹಬ್ಬವು ತಮ್ಮ ಜೀವನದ ಕತ್ತಲೆಯನ್ನು ದೂರ ಮಾಡಿ ಎಲ್ಲರಿಗೆ ನೆಮ್ಮದಿ ಮತ್ತು ಸುಖವನ್ನು ನೀಡಲೆಂದು ಹಾರೈಸುತ್ತೇನೆ. ಧನ್ಯವಾದಗಳು. ಪುರಸಭೆ ಮುಖ್ಯಾಧಿಕಾರಿ ಮಹಾಂತೇಶ್ ಬೀಳಗಿ ಅವರು ನಾಡಿನ ಜನತೆಗೆ ದೀಪಾವಳಿ ಹಬ್ಬಕ್ಕೆ ಶುಭಾಶಯ ತಿಳಿಸಿದ್ದಾರೆ. ನಾಡಿನಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಲಿ ಎಂದು ಶುಭ ಹಾರೈಸಿದ್ದಾರೆ. ಸಿಪಿಐಎಂ ಪಕ್ಷದ ಜಿಲ್ಲಾ ಮುಖಂಡ ಗಜೇಂದ್ರಗಡ ಇವರು ದೀಪಾವಳಿ ಹಬ್ಬಕ್ಕೆ ಶುಭ ಕೋರಿದ್ದಾರೆ. ಬೆಳಕಿನ ಹಬ್ಬ ದೀಪಾವಳಿ ಎಲ್ಲರಿಗೂ ಸುಖ ಶಾಂತಿ ಸಂತೋಷ ಸಮೃದ್ಧಿ ನೀಡಲಿ ಎಂದು ಹಾರೈಸಿದ್ದಾರೆ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪುರಸಭೆ ಸದಸ್ಯ ರೂಪ್ಲಪ್ಪ ರಾಠೋಡ್ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯ ಕೋರಿದ್ದಾರೆ. ದೀಪಾವಳಿ ಹಬ್ಬ ಎಲ್ಲರಿಗೂ ಸುಖ ಶಾಂತಿ ಸಂತೋಷ ಸಮೃದ್ಧಿ ನೀಡಲಿ, ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಸಂಘಟನೆಗಳ ಒಕ್ಕೂಟದಿಂದ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ತಿಳಿಸಿದ್ದಾರೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮತ್ತು ತಾಲೂಕಾಧ್ಯಕ್ಷ ಭಾಸ್ಯಸಾಬ್ ಕರ್ನಾಚಿ ಮತ್ತು ಕಮಿಟಿ ಸದಸ್ಯರು. ಜೆಡಿಎಸ್ ತಾಲೂಕಾಧ್ಯಕ್ಷ ಮತ್ತುಮ್ ಸಾಬ್ ಮುದೋಳ್ ದೀಪಾವಳಿ ಹಬ್ಬಕ್ಕೆ ನಾಡಿನ ಜನತೆಗೆ ಶುಭಾಶಯ ತಿಳಿಸಿದ್ದಾರೆ. ಕಷ್ಟಗಳು ದೂರಾಗಿ ಸಂತೋಷ ನೆಮ್ಮದಿ ನೆಲೆಸಲಿ ಎಂದು ಹಾರೈಸಿದ್ದಾರೆ.